ಸಮಾಧಾನ. ಇಂದಿನ ತರಗತಿಯನ್ನು ಪ್ರಾರಂಭಿಸುವ ಮೊದಲು ಕರಗಳನ್ನು ಜೋಡಿಸಿ ಕಣ್ಣುಗಳನ್ನು ಮುಚ್ಚಿ ನಮಗೆ ಪ್ರಾರ್ಥಿಸೋಣ. ಪ್ರಭು ಯೇಸುವೆ, ದಿವ್ಯ ಬಲಿ ಪೂಜೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ನಮ್ಮ ಜೀವಕ್ಕೆ ಮತ್ತು ಉತ್ಥಾನಕ್ಕೆ ಕಾರಣವಾದ ಪವಿತ್ರ ಶರೀರ ರಕ್ತಗಳನ್ನು ಯೋಗ್ಯತೆಯೊಂದಿಗೆ ಸ್ವೀಕರಿಸಲು ನಮ್ಮನ್ನು ದಯಪಾಲಿಸಿರಿ. ಆಮೇನ್. ಪಾಠ 4, ದಿವ್ಯ ಬಲಿ ಪೂಜೆ, ಪರಮೋನ್ನತ ಆರಾಧನೆ. 4ನೇ ಪಾಠದ ಮೊದಲ ಭಾಗವನ್ನು ವಿವರವಾಗಿ ಕಲಿಯುವ ಮೊದಲು ಇಂದಿನ ಮುಖ್ಯಾಂಶಗಳನ್ನು ನೋಡೋಣ. 1, ಹಳೆ ಒಡಂಬಡಿಕೆಯಲ್ಲಿ ಅಬ್ರಹಾಮನ ಬಲಿ. 2, ದಿವ್ಯ ಬಲಿ ಪೂಜೆ, ಪರಮೋನ್ನತ ಆರಾಧನೆ. 3, ದಿವ್ಯ ಬಲಿ ಪೂಜೆ, ಬಲಿಯು ಔತಣವು. 4, ದಿವ್ಯ ಬಲಿ ಪೂಜೆ, ಕ್ರಿಸ್ತ ಘಟನೆಯ ಆಚರಣೆ. 5, ದಿವ್ಯ ಬಲಿ ಪೂಜೆ, ಧರ್ಮಸಭಾ ಸಮೂಹದ ಪ್ರಾರ್ಥನೆ. 6, ಧರ್ಮಸಭೆಯ ಆರಾಧನೆಯಲ್ಲಿ ಸನ್ನಿಹಿತನಾಗುವ ಏಸು. ಈ ತರಗತಿಯನ್ನು ವಿವರವಾಗಿ ತಿಳಿದುಕೊಳ್ಳುವ ಮುನ್ನ ನಮಗೆ ಒಂದು ಸಣ್ಣ ವಿಡಿಯೋವನ್ನು ನೋಡೋಣ.
ರಕ್ತದಲ್ಲಿ ಬಲಿ. ಮೊದಲನೆಯದಾಗಿ ಅಬ್ರಹಾಮನ ಬಲಿ. ಹಳೆ ಒಡಂಬಡಿಕೆಯಲ್ಲಿ ಅಬ್ರಹಾಮನ ಬಲಿ. ಆದಿಕಾಂಡ ಪುಸ್ತಕದ 22:1-17 ವಾಕ್ಯಗಳಲ್ಲಿ ಅಬ್ರಹಾಮನು ತನ್ನ ಏಕಮಾತ್ರ ಪುತ್ರನಾದ ಇಸಹಾಕನನ್ನು ಪಿತದೇವರಿಗೆ ಬಲಿಯರ್ಪಿಸಲು ಸಿದ್ಧನಾದಾಗ ಅಬ್ರಹಾಮನಲ್ಲಿ ದೇವರು ಸಂಪ್ರೀತರಾದ ಘಟನೆ. ಪಿತದೇವರು ತನ್ನ ಏಕೈಕ ಪುತ್ರರಾದ ಯೇಸುವನ್ನೇ ಈ ಲೋಕಕ್ಕೆ ಕಳುಹಿಸಿದರು. ಯೇಸು ಪಿತದೇವರ ಇಂಗಿತವನ್ನು ಪೂರ್ಣವಾಗಿ ಅರಿತರು ಮತ್ತು ಅದನ್ನು ನೆರವೇರಿಸಿದರು. ಪಾಪದ ಗುಲಾಮಗಿರಿಯಿಂದ ನಮ್ಮನ್ನು ವಿಮೋಚಿಸಲು ಗೋಲ್ಗೋಥಾದಲ್ಲಿ ತನ್ನನ್ನು ತಾನೇ ಬಲಿಯಾಗಿ ಅರ್ಪಿಸಿದರು. ಸಂತ ಯೋವಾನ ಬರೆದ ಶುಭಸಂದೇಶ 3:16 ವಾಕ್ಯದಲ್ಲಿ ಹೇಳಿರುವಂತೆ, ತನ್ನಲ್ಲಿ ವಿಶ್ವಾಸವಿಟ್ಟ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯಜೀವವನ್ನು ಪಡೆಯಬೇಕೆಂಬುದು ದೇವರ ಉದ್ದೇಶವಾಗಿತ್ತು. ಇನ್ನು ದಿವ್ಯ ಬಲಿ ಪೂಜೆ, ಬಲಿಯು ಔತಣವು. ನಾವು ವಿಡಿಯೋದಲ್ಲಿ ವೀಕ್ಷಿಸಿದಂತೆ ಪಿತನು ತನ್ನ ಏಕಮಾತ್ರ ಪುತ್ರನನ್ನು ಲೋಕವನ್ನೇ ರಕ್ಷಿಸುವುದಕ್ಕಾಗಿ ಬಲಿ ಕೊಡುತ್ತಾನೆ. ಈ ಕಥೆಯು ಅಥವಾ ಘಟನೆಯು ಕೊನೆಗೊಳ್ಳುವುದಿಲ್ಲ, ಮುಂದುವರಿಯುತ್ತಲೇ ಇರುತ್ತದೆ. ನಾವು ಪಾಪ ಮಾಡಿ ಪಿತದೇವರಿಂದ ದೂರ ಹೋದಾಗ ಪಶ್ಚಾತ್ತಾಪಪಟ್ಟು ಅವನೆಡೆಗೆ ಹಿಂದಿರುಗಿ ಬಂದಾಗ ಕಾಲ್ವರಿಯಲ್ಲಿ ಏಸು ಅರ್ಪಿಸಿದ ಬಲಿಯು ಪುನರರ್ಪಿಸಲ್ಪಡುವುದು. ಏಸು ತನ್ನ ಶಿಷ್ಯರೊಂದಿಗೆ ಭುಜಿಸಿದ ಅಂತಿಮ ಭೋಜನದ ಮಧ್ಯೆ ತನ್ನ ಜೀವನ ಬಲಿಯನ್ನು ದಿವ್ಯ ಬಲಿ ಪೂಜೆ ಎಂಬ ಸಂಸ್ಕಾರವನ್ನಾಗಿ ಪರಿವರ್ತಿಸಿದರು. ಏಸು ನಮಗಾಗಿ ಸಜ್ಜುಗೊಳಿಸಿರುವ ಸ್ವರ್ಗೀಯ ಔತಣವೇ ದಿವ್ಯ ಬಲಿ ಪೂಜೆ. ಉತ್ಥಾನಗೊಂಡ ಏಸುವಿನ ಶರೀರ ರಕ್ತಗಳನ್ನು ನಾವು ಭುಜಿಸುತ್ತೇವೆ ಮತ್ತು ಪಾನ ಮಾಡುತ್ತೇವೆ. ನಂತರ ದಿವ್ಯ ಬಲಿ ಪೂಜೆ ಕ್ರಿಸ್ತ ಘಟನೆಯ ಆಚರಣೆ. ಕ್ರಿಸ್ತ ಘಟನೆ ಅಂದರೆ ಏಸುವಿನ ಜನನ, ಜೀವನ, ಮರಣ, ಉತ್ಥಾನ, ಸ್ವರ್ಗಾರೋಹಣ, ಪವಿತ್ರಾತ್ಮರ ಆಗಮನ ಮತ್ತು ಏಸುವಿನ ಮಹಿಮಾಭರಿತ ದ್ವಿತೀಯ ಆಗಮನ ಎಂಬ ಈ ಪವಿತ್ರ ರಹಸ್ಯಗಳನ್ನು ದಿವ್ಯ ಬಲಿ ಪೂಜೆಯಲ್ಲಿ ನಾವು ಸ್ಮರಿಸುತ್ತೇವೆ ಮತ್ತು ಆಚರಿಸುತ್ತೇವೆ. ಆದುದರಿಂದಲೇ ದಿವ್ಯ ಬಲಿ ಪೂಜೆ ಕ್ರಿಸ್ತ ಘಟನೆಯ ಆಚರಣೆ ಎಂದು ಹೇಳಲಾಗುತ್ತದೆ. ಮುಂದೆ ದಿವ್ಯ ಬಲಿ ಪೂಜೆ ಧರ್ಮಸಭಾ ಸಮೂಹದ ಪ್ರಾರ್ಥನೆ. ದಿವ್ಯ ಬಲಿ ಪೂಜೆ ಧರ್ಮಸಭಾ ಸಮೂಹದ ಅಧಿಕೃತ ಆರಾಧನೆಯಾಗಿದೆ. ಧರ್ಮಸಭೆ ಮೂಲಭೂತವಾಗಿ ಒಂದು ಆರಾಧನಾ ಸಮೂಹ. ಈ ಆರಾಧನಾ ಸಮೂಹವು ಶಿರವಾದ ಯೇಸುವಿನೊಂದಿಗೆ ಸೇರಿ ಪಿತದೇವರಿಗೆ ಅರ್ಪಿಸುವ ಪರಮೋನ್ನತ ಆರಾಧನೆಯೇ ದಿವ್ಯ ಬಲಿ ಪೂಜೆ. ಕೊನೆಯದಾಗಿ ಧರ್ಮಸಭೆಯ ಆರಾಧನೆಯಲ್ಲಿ ಸನ್ನಿಹಿತನಾಗಿರುವ ಏಸು. ಅಪ್ಪಸ್ತೋಲರು ಮತ್ತು ಪ್ರವಾದಿಗಳೂ ಆದ ತಳಹದಿಯಲ್ಲಿ ನಿರ್ಮಿಸಿರುವ ಸದನವಾದ ಧರ್ಮಸಭೆಯ ಅಡಿಗಲ್ಲು ಏಸುವಾಗಿದ್ದಾರೆ. ಈ ಏಸುವಿನ ನಾಮದಲ್ಲಿ ಧರ್ಮಸಭೆಯು ಆರಾಧನೆಗಾಗಿ ಒಟ್ಟು ಸೇರಿದಲ್ಲಿ ಅವರ ಸಾನ್ನಿಧ್ಯವು ನಿಜವಾದುದು. ಅದನ್ನೇ ನಾವು ಧರ್ಮಸಭೆಯ ಆರಾಧನೆಯಲ್ಲಿ ಏಸು ಸನ್ನಿಹಿತರಾಗಿರುತ್ತಾರೆ ಎಂದು ನಂಬುತ್ತೇವೆ ಮತ್ತು ಅದನ್ನು ಸ್ಮರಿಸುತ್ತೇವೆ. ಪ್ರೀತಿಯ ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಕೆಲವು ವಿಷಯಗಳನ್ನು ಬಹಳ ಸರಳವಾಗಿ ತಿಳಿದುಕೊಂಡಿದ್ದೇವೆ. ಯಾವ ವಿಷಯಗಳನ್ನೆಲ್ಲ ನಾವು ತಿಳಿದುಕೊಂಡಿದ್ದೇವೆ ಎಂದು ಇನ್ನೊಂದು ಸಾರಿ ನೋಡೋಣ. ಒಂದನೇದಾಗಿ, ಹಳೆಯ ಒಡಂಬಡಿಕೆಯಲ್ಲಿ ಅಬ್ರಹಾಮನು ಅರ್ಪಿಸಿದ ಬಲಿ, ಅಬ್ರಹಾಮನ ಬಲಿಯಲ್ಲಿ ಸಂಪ್ರೀತರಾದ ಪಿತದೇವರು. ಅದೇ ರೀತಿ ದಿವ್ಯ ಬಲಿ ಪೂಜೆ ಪರಮೋನ್ನತ ಆರಾಧನೆ. ನಂತರ ದಿವ್ಯ ಬಲಿ ಪೂಜೆ ಬಲಿಯು ಔತಣವು ಎಂದು ನಾವು ನೋಡಿದ್ದೇವೆ. ತದನಂತರ ದಿವ್ಯ ಬಲಿ ಪೂಜೆ ಕ್ರಿಸ್ತ ಘಟನೆಯ ಆಚರಣೆ. ದಿವ್ಯ ಬಲಿ ಪೂಜೆಯಲ್ಲಿ ನಾವು ಸ್ಮರಿಸುವಂತಹ ಕ್ರಿಸ್ತ ಯೇಸುವಿನ ಜೀವನದಲ್ಲಿ ಉಂಟಾದಂತಹ ಎಲ್ಲ ಅನುಭವಗಳನ್ನು, ಘಟನೆಗಳನ್ನು ನಾವು ಒಂದೊಂದಾಗಿ ಬಲಿ ಪೂಜೆಯಲ್ಲಿ ಸ್ಮರಿಸುತ್ತೇವೆ. ಇದನ್ನೇ ನಾವು ಕ್ರಿಸ್ತ ಘಟನೆಯ ಆಚರಣೆ ಎಂದು ಹೇಳುತ್ತೇವೆ. ದಿವ್ಯ ಬಲಿ ಪೂಜೆ ಧರ್ಮಸಭಾ ಸಮೂಹದ ಪ್ರಾರ್ಥನೆಯಾಗಿದೆ. ಧರ್ಮಸಭಾ ಸಮೂಹವು ವಿಶ್ವಾಸಿಗಳೆಲ್ಲರೂ ಎಲ್ಲಿ ಒಂದುಗೂಡುತ್ತಾರೋ ಅಲ್ಲಿ ಅವರು ದಿವ್ಯ ಬಲಿ ಪೂಜೆಯನ್ನು, ಅಂದರೆ ಪರಮೋನ್ನತ ಆರಾಧನೆಯನ್ನು ಪಿತದೇವರಿಗೆ ಸಲ್ಲಿಸುತ್ತಾರೆ. ಈ ಧರ್ಮಸಭೆಯ ಆರಾಧನೆಯಲ್ಲಿ ಪಿತದೇವರಿಗೆ ಸಲ್ಲಿಸುವಂತಹ ಪರಮೋನ್ನತ ಆರಾಧನೆಯಲ್ಲಿ ಏಸುವಿನ ಸಾನ್ನಿಧ್ಯವು ಖಚಿತವಾದುದು, ನಿಜವಾದುದು ಎಂದು ನಾವು ತಿಳಿದುಕೊಂಡಿದ್ದೇವೆ.